ಸೊ ನಮ್ಮ ಜೊತೆಗೆ ಯತ್ನಾಳ್ ಸರ್ ಅವರು ಇದಾರೆ. ಸರ್, ನಿನ್ನೆ ನಡೆದಂತ ಘಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ನಿನ್ನೆ ನಡೆದಂತದ್ದು ಈ ದೇಶದ ಅನ್ನತಿಂದು, ದೇಶದ ವಿರುದ್ಧ ಇಂಥ ತಾಯ್ಗಂಡಿ ಕೆಲಸ ಮಾಡ್ತಾರಲ್ಲ, ಇಂಥ ತಾಯ್ಗಂಡ್ರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು. ಇದಕ್ಕೆ ಪ್ರಚೋದನೆ ನೀಡಿದಂತ ನೂತನವಾಗಿ ಆಯ್ಕೆ ಆದಂತ ರಾಜ್ಯಸಭಾ ಸದಸ್ಯರಿಗೆ, ನಿಜವಾಗಿ ಕಾಂಗ್ರೆಸ್ಗೆ ದೇಶಭಕ್ತಿ ಇದ್ರೆ ಅವರು ತಕ್ಷಣ ಅವನ ರಾಜೀನಾಮೆ ತಗೋಬೇಕು, ಅವ್ರ ಪಕ್ಷದಿಂದ ವಜಾ ಮಾಡಬೇಕು. ಯಾಕಂದ್ರೆ ಇಡೀ ಎಲ್ಲ ಪತ್ರಕರ್ತರ ಮೇಲೆ ಅವನು ಹರಿಯಾಯ್ತಾನೆ, ಅವನು ಬೆದರಿಸ್ತಾನೆ, ಗೆಟ್ ಔಟ್ ಆತಾನೆ. ಅಂದ್ರೆ ಅವ ಮಾಡಿದ್ದು ಸರಿ ಅಂತೇಳಿ ಅವನು ಸಮರ್ಥನೆ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕಿಂತ ಒಬ್ಬ ರಾಜ್ಯಸಭಾ ಸದಸ್ಯ ನಮ್ಮ ದೇಶದ ಸಂಸತ್ನಲ್ಲಿ ಹೋಗಬಾರ್ದು. ಅದೇ ಕಾಂಗ್ರೆಸ್ಗೆ ನಿಜವಾಗಿ ದೇಶಭಕ್ತಿ ಇದ್ರೆ ಅವರು ತಕ್ಷಣ ರಾಜೀನಾಮೆ ತಗೊಂಡು ಅನರ್ಹಗೊಳಿಸಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಸರ್, ವಿಧಾನಸೌಧದಲ್ಲಿ ಇಂಥ ಘೋಷಣೆಗಳು ಕೇಳ್ಪಡ್ತಾ ಇದೆ, ಹಾಗಾಗಿ ಭದ್ರತೆ ದೃಷ್ಟಿಯಲ್ಲೂ ಕೂಡ ವಿಧಾನಸೌಧದಲ್ಲಿ ಒಂದು ರೀತಿ ಭದ್ರತೆ ಪ್ರಶ್ನೆ ಬರಲ್ವಾ ಸರ್? ಭದ್ರತೆ ನಿಶ್ಚಿತವಾಗಿ ಅಪಾಯ ಇದೆ. ಯಾಕಂದ್ರೆ ಅವರು ನಿನ್ನೆ ಬರುವಂತಹದ್ದು ಅವ್ರ ಜನ, ಅವ್ರು ನೋಡಿದ್ರೆ ಕೆಲವೊಂದು ಮಂದಿ ಭಯೋತ್ಪಾದಕರಂತೆ ಅವ್ರ ಮುಖ ನೋಡಿದ್ರೆ ಅನ್ನಿಸ್ತಿತ್ತು. ಒಂದಿಲ್ಲ ಒಂದು ದಿವಸ ವಿಧಾನಸಭೆಯಲ್ಲಿ ಸಹ ಮನೆ ಪಾರ್ಲಿಮೆಂಟ್ನಲ್ಲಿ ಏನಾಗಿದೆ ಅಂಥ ಘಟನೆ ನಡೆದರೂ ಆಶ್ಚರ್ಯ ಇಲ್ಲ ಅವ್ರಿಗೆ. ಯಾಕಂದರೆ ಕಾಂಗ್ರೆಸ್ಸಿನ ಸಂಪೂರ್ಣ ಬೆಂಬಲ ಇರೋದ್ರಿಂದ ಇಂಥ ದೇಶದ್ರೋಹಿಗಳಿಗೆ, ಭಯೋತ್ಪಾದಕರಿಗೆ ಅವರು ಪ್ರವೇಶವನ್ನು ಕೊಟ್ಟರೆ ನಿಶ್ಚಿತವಾಗಿಯೂ ವಿಧಾನಸಭೆಯಲ್ಲಿ ಒಂದು ಕೆಟ್ಟ ಘಟನೆ ನಡೀಬಹುದು. ಸರ್, ಇಂಥ ಓಲೈಕ ರಾಜಕಾರಣದಿಂದ ಇಂಥ ಒಂದು ಘಟನೆಗಳು ನಡೀತಾ ಇದೆಯಾ? ಹೌದು ಹೌದು, ಅವ್ರಿಗೆ ಬರೀ ಮುಸ್ಲಿಂ ಓಟ್ ಬೇಕಾಗಿದೆ ರೀ, ದೇಶ ಬೇಕಾಗಿಲ್ಲ, ಉಳಿದ ಹಿಂದೂ ಸಮಾಜ ಬೇಕಾಗಿಲ್ಲ. ಈ ದೇಶದಲ್ಲಿ ಕಾಂಗ್ರೆಸ್ಸು ಮುಸ್ಲಿಮರ ಒಂದು ಪಕ್ಷ ಆಗಿ, ನೀನು ಮೊನ್ನೆ ಹೇಳಿದ್ದು ಹೋದವರೇ ವಿಧಾನಸಭೆಯಲ್ಲಿ, ಕರ್ನಾಟಕದಲ್ಲಿ ಮುಸ್ಲಿಂ ಮೂಲಭೂತವಾದಿಗಳ ಒಂದು ದೊಡ್ಡ ಅವರಿಗೆ ಒಂದು ರೀತಿ ಹುಮ್ಮಸ್ಸು ಬಂದಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳಿಕೆಗಳಿಂದ ಅವರು ನಮ್ಮನ್ನೇ ನಂಬ್ಯಾರ ಅನ್ನುವಂಥ ಪ್ರಚೋದನಕಾರಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಬಿಜೆಪಿ ಅವರು ತಿಳಿಸ್ತಾ ಇದಾರಂತೆ. ಬಿಜೆಪಿ ಅವ್ರು ತಿಳಿಸಿದಲ್ರಿ, ಮಾಧ್ಯಮದವರೇ ನೀವು ತೋರಿಸಿರಿ, ನಾವು ಹೇಳಿವೆ, ನಾನು ನೀವೇ ಎಲ್ಲರೂ ಹೊಡೆದೇ ಹೊಡೆದಿರಿ. ನಾನು ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ಹೊಡೆದಿರಿ. ಈಗಿದ್ರೆ ಅವ್ರು ಹಂಗೆ ಆತಾರೆ, ಅವ್ರು ಹಂಗೆ ಆತಾರೆ, ಅವ್ರು ಕಳ್ಳರು. ಅವ್ರಿಗೆ ಎಡಿಟ್ ಸಿಡಿ ಎಡಿಟ್ ಮಾಡೋ ಚಟನೇ ಇತ್ತು ಒಬ್ಬನಿಗೆ ಅಲ್ಲಿ. ಅದಾನ ಮಹಾನ್ ನಾಯಕ, ಅದಾನ ಬ್ರದರ್ಸ್, ದ್ಯಾಟ್ ಲೋಫರ್ ಬ್ರದರ್ಸ್. ಓಕೆ, ಸೊ ಇದು ಯತ್ನಾಳ್ ಅವರ ಮಾತು.